ಅಧಿಕಾರಿಗಳಿಗೆ. ಸೋಷಿಯಲ್ ಬೆಡ್ ಡಿಪಾರ್ಟ್ಮೆಂಟ್ ಇದಕ್ಕೆ ಅದಕ್ಕೆ ಆಯ್ತಲ್ಲ ಸರ್ಕಾರ ಎಷ್ಟು ಅಮೌಂಟ್ ಕೊಡ್ತಿರೋ ಸೋಷಿಯಲ್ ಬೆಡ್ ಡಿಪಾರ್ಟ್ಮೆಂಟ್ಗೆ ಆಯ್ತಲ್ಲಪ್ಪ ಕೆಲಸ ಮಾಡಿ. ಓಕೆ ಹೇಳಿ. ನಮ್ಮ ಹೆಸರು ರಾಧಾಕೃಷ್ಣ ಅಂತ. ಪ್ರತಿ ವರ್ಷನೂ ನಮ್ಮ ಸರ್ಕಾರ ಏನು ಮಾಡುತ್ತಾ ಅಂತಂದರೆ ದೀಕ್ಷಾಭೂಮಿ ಯಾತ್ರೆಗೆ ಬಾಬಾ ಸಾಹೇಬರವರು ದೀಕ್ಷೆ ಪಡೆದಿರ್ತಕ್ಕಂಥ ದೀಕ್ಷಾಭೂಮಿ ಆಗಿರ್ತಕ್ಕಂಥ ನಾಗ್ಪುರಕ್ಕೆ ಸರ್ಕಾರ ಪ್ರತಿ ವರ್ಷನೂ ಬಸ್ಸುಗಳನ್ನು ಯಾರ್ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫಾಲೋವರ್ಗಳಿದ್ದಾರೆ ಅವ್ರನ್ನೆಲ್ಲ ದೀಕ್ಷಾಭೂಮಿ ಯಾತ್ರೆಗೆ ದೀಕ್ಷೆ ತಗೊಳ್ಳೋದಕ್ಕೆ ಹಾಗೂ ದೀಕ್ಷಾಭೂಮಿ ಯಾತ್ರೆ ನೋಡ್ಕೊಂಡು ಬರೋದಕ್ಕೆಲ್ಲ ಬಸ್ಸುಗಳ ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಆದರೆ ಈ ಕೋಲಾರ ಜಿಲ್ಲೆಯಲ್ಲಿ ಏನಾಗಿದೆ ಅಂತಂದರೆ ಸರಿಯಾದ ಸಮಯಕ್ಕೆ ಸರಿಯಾದ ವ್ಯವಸ್ಥೆಯನ್ನು ದೀಕ್ಷಾಭೂಮಿ ಯಾತ್ರೆಗೆ ಬಸ್ಸುಗಳನ್ನು ಕಲ್ಪಿಸಿಕೊಡುವಲ್ಲಿ ವಿಫಲವಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಸರ್ಕಾರ ಕೂಡ ಬೇಕಾದಷ್ಟು ಹಣ ಸಮಾಜ ಕಲ್ಯಾಣ ಇಲಾಖೆಗೆ ಬೇಕಾದಷ್ಟು ಹಣ ಖರ್ಚು ಮಾಡಲು ಸಮಾಜ ಇಲಾಖೆಗೆ ಕೊಟ್ಟರೆ ಮುಂದಳಿಕೆ ಕೊಟ್ಟರೆ ಇವರಿಗೆ ಇಲ್ಲಿ ಅಧಿಕಾರಿಗಳೇನು ಮಾಡ್ತಾರಂತಂದರೆ ಅದನ್ನು ಸರಿಯಾಗಿ ಉಪಯೋಗಿಸದೆ ಸರಿಯಾಗಿ ಕಾರ್ಯನಿರ್ವಹಿಸದೆ ಪ್ರತಿ ವರ್ಷನೂ ಇದೇ ಗಲಾಟೆ ಮಾಡಿ ನೋಡು. ಬೆಳಗ್ಗೆ 9 ಗಂಟೆಯಿಂದ ಬಂದಿರೋದು, 9 ಗಂಟೆಯಿಂದ ಪಾಪ ಎಲ್ಲರೂ ಹೆಂಗಸರು ಮತ್ತು ಹೆಣ್ಮಕ್ಳು ಮತ್ತು ಎಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಎಲ್ಲ ಬೆಳಗ್ಗೆ 9 ಗಂಟೆಯಿಂದ ಇವತ್ತು 5 ಗಂಟೆ ತನಕ ಇಲ್ಲೇ ಕಾಲ ಕಳಿಬೇಕಂತ ಪರಿಸ್ಥಿತಿ. ಇವಾಗ ಎಲ್ಲ ಹೋರಾಟಗಳು ಮಾಡಿ ಕೂಡ ದೀಕ್ಷಾಭೂಮಿ ಯಾತ್ರೆಗೆ ಹೋಗಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ. ಇನ್ನು ಮುಂದಿನ ವರ್ಷ ಯಾವುದೇ ಈ ಥರ ಅಡಚಣೆಯಾಗದೆ ಸರಿಯಾದ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಂತ ಹೇಳಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಮಾದೇವಪ್ಪ ಸರ್ ಹತ್ರ ಕೂಡ ನಾವು ಹೇಳೋದಕ್ಕೆ ನಾವೊಂದು ಕೆಲವು ಮಾತುಗಳನ್ನು ಹೇಳಿ ತಮ್ಮ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ.